ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಣ್ಣಿನ ಪಾತ್ರೆ ಅಡುಗೆಗಳು ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಸಿಂಪಲ್ಲಾಗಿ ನಿಮಗೆಲ್ಲ ಒಂದು ಕಾರ್ನ್ ಚಾಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಬೇಗ ಮಾಡ್ಕೋಬೋದು, ಹಾಗೆ ಮನೆಯಲ್ಲಿ ಮಾಡಿದಾಗ ಒಂದು ಒಳ್ಳೆ ಖುಷಿ ಇರುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊತೀನಿ. ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಇಲ್ಲಿ ನಾನು ಸ್ವೀಟ್ ಕಾರ್ನ 1/2 kg ತೊಗೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ತೊಳೆದು ಇದನ್ನ ಸ್ಟೀಮ್ ಮಾಡ್ಕೊಳ್ತೀನಿ. ಒಂದು ಪಾತ್ರೆಗೆ ನೀರು ತೆಗೆದಿಟ್ಟಿದ್ದೆ, ಈಗ ಇದನ್ನ ಸ್ಟೀಮ್ ಮಾಡ್ಕೊಳ್ತೀನಿ. ಇದು ಡೈರೆಕ್ಟಾಗಿ ಕುದಿಸ್ಕೊಳಕ್ಕೆ ಹೋಗಬಾರ್ದು, ಯಾಕೆಂದರೆ ಅದರ ರುಚಿ ಕಡಿಮೆ ಆಗ್ಬಿಡ್ತೈತಿ. ಸೊ ನಾವು ಇದನ್ನ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಕಾರ್ನನ್ನು ಮೇಲೆ ಒಂದು ಪ್ಲೇಟ್ನ ಮುಚ್ಚಿದ್ದೀನಿ. ಈಗ ನೋಡೋಣ ಬೆಂದಿರುತ್ತೆ, ಇದು ಬೇಗ ಬೇಯುತ್ತೆ ನೋಡಿ. ಇಷ್ಟಾದರೆ ಸಾಕು. ಇಲ್ಲಿ ನಾನು ಒಗ್ಗರಣೆಗೆ ಒಂದು ಬಾಣಲೆನ ಇಟ್ಟಿದ್ದೀನಿ. ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಬದಲಾಗಿ ಬೆಣ್ಣೆನೇ ಹಾಕಬೇಕು, ಬೆಣ್ಣೆ ಹಾಕಿದರೆ ಇನ್ನೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. 1 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಮಾಡಿದ್ಮೇಲೆ ಈ ಬೇಯಿಸಿಟ್ಕೊಂಡಿರ್ತೀನಲ್ಲ, ಅಂದರೆ ಸ್ಟೀಮ್ ಮಾಡಿಟ್ಕೊಂಡಿರ್ತೀನಲ್ಲ, ಈ ಜೋಳನ ಹಾಕ್ತಾಯಿದ್ದೀನಿ. ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಚಾಟ್ ಮಸಾಲ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಒಂದು ಸ್ವಲ್ಪ ಕಾಲ ನಮಕ್ ಹಾಕ್ತಾಯಿದ್ದೀನಿ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಣ. ಬೇಕಿದ್ರೆ ನೀವು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಕೂಡ ಹಾಕ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಸೊ ಹಾಕ್ತಾ ಇಲ್ಲ. ಒಂಚೂರು ಟೇಸ್ಟ್ಗೋಸ್ಕರ ಗರಂ ಮಸಾಲ ಪೌಡರ್ನ ಹಾಕ್ತಾ ಇದ್ದೀನಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂಚೂರು ನಿಂಬೆಹಣ್ಣಿನ ರಸ ಟೇಸ್ಟ್ಗೋಸ್ಕರ ಹಾಕ್ತಾ ಇದ್ದೀನಿ. ಇಷ್ಟಾದರೆ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಕಾರ್ನ್ ಚಾಟ್. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿ ಬಿಸಿ ಬಿಸಿ ಕಾರ್ನ್ ಚಾಟ್ ಸವಿಯಲು ಸಿದ್ಧ. ತುಂಬ ಟೇಸ್ಟ್ ಇರುತ್ತೆ, ಸಾಯಂಕಾಲದ ಟೀ ಕಾಫಿ ಜೊತೆ ತಿನ್ನೋದಕ್ಕಂತೂ ಒಂದು ಒಳ್ಳೆ ರುಚಿ. ಮನೆಯಲ್ಲಿ ಹೊರಗಡೆ ತಿನ್ನೋದಕ್ಕಿಂತ ನೀವು ಮನೆಯಲ್ಲಿ ಈ ಥರ ಮಾಡ್ಕೊತೀನಿ, ಒಳ್ಳೆ ಟೇಸ್ಟ್ ಇರುತ್ತೆ. ಈ ಥರ ಮನೆಯಲ್ಲೇ ಮಾಡಿಬಿಟ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಇವತ್ತು ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.